ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇಹಾಪರಿ ತಾಲವೂನೀ ಪ್ರಪಂಚ ಮುಮುಕ್ಷು ಜನಾಲಾಯಿ ಅಧ್ಯಾತ್ಮಚರ್ಚ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮೀ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ ಸಂಪುಟ 4 ಮನೆ ಮಾಗ ಕವಣಿ ಕಹಿ ಜೇ ಪಢಿಯಂತೇನೆ ಪುಸಲೆ ನಾಹಿ ತೇ ಸಹಸ ಕೈಸೆ ಕಾಯಿ ಸಾಂಗಾ ಮನೋ. ಅದೇ ರೀತಿ ಹಿಂದೆ ಯಾರೂ ಯಾವುದನ್ನು ಅತ್ಯಂತ ಪ್ರಿಯ ಜನರು ಕೇಳದಿದ್ದದ್ದನ್ನು ಹೇಗೆ ಒಮ್ಮೆಲೆ ಅದನ್ನು ಹೇಳಿರೆನ್ನುವುದು. ಅರ್ಜುನನು ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನೆಂದರೆ ಯಾವುದನ್ನು ಕುರಿತು ಹಿಂದೆ ಯಾರೂ ಕೇಳದ್ದನ್ನು ಅರ್ಥಾತ್ ಅತ್ಯಂತ ಪ್ರಿಯ ಜನರೂ ಕೇಳದ್ದನ್ನು ಈಗ ನಾನು ಒಮ್ಮೆಲೆ ಅದನ್ನು ಹೇಳಿದೆಂದು ಹೇಗೆ ಅನ್ನುವುದು. ಮೀದರಿ ಸಲಗೀತ ಸಾಂಗು ತರೀಕಾಯ ಐಸಿ ಹುನಿ ಅಂತರಂಗು ಹರಿತೇಹಿ ಹಾ ಪ್ರಸಂಗು ದಿಹಾಲಿ ಪುಸೋ. ನಾನು ಕೃಷ್ಣನಿಗೆ ವಿಶೇಷ ಸಲಿಗೆಯವನು ಆದರೆ ಲಕ್ಷ್ಮೀ ದೇವಿಗಿಂತ ಅಂತರಂಗದವನೇ ನಾನು. ಅವಳು ಈ ಪ್ರಸಂಗವನ್ನು ಕೇಳಲು ಹೆದರಿರುವಳು. ಹಾಗೆ ನೋಡಿದರೆ ಶ್ರೀಕೃಷ್ಣನಿಗೆ ಅತ್ಯಂತ ಸಲಿಗೆಯವನೇ ಇರುತ್ತೇನೆ ಆದರೆ ನಾನು ಶ್ರೀ ಲಕ್ಷ್ಮೀದೇವಿಗಿಂತ ಅಂತರಂಗದವನಾಗಿರುವೆನೆ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯಳಾದ ಆ ಲಕ್ಷ್ಮಿಯೂ ಕೂಡ ಈ ವಿಶ್ವರೂಪ ದರ್ಶನದ ಪ್ರಸಂಗ ಕೇಳಲು ಹೆದರಿರುವಳು. ಮಾಝಿ ಆವಡಿ ತೈಸಿ ಸೇವಾ ದಾಹಲಿ ತರೀಕಾಯ ಹೋಯಿಲ ಗರುಡಾಚಿಯ ಏತುಲಿ ಪರಿತೋಹಿ ಹೇ ಬೋಲಿ ಕರೀಚಿನ. ನಾನು ಮಾಡಿದ್ದರೂ ಸಾಕಷ್ಟು ಸೇವೆಯನ್ನು ಆದರೆ ಆಗಬಹುದೇ ಸೇವೆಯಲ್ಲಿ ಗರುಡನಿಗೆ ಸಮಾನನು. ಆದರೆ ಅವನು ಈ ಮಾತನ್ನು ಆಡುತ್ತಿರುವುದಿಲ್ಲ. ನಾನು ಈವರೆಗೆ ಭಗವಂತನ ಸೇವೆಯನ್ನು ಸಾಕಷ್ಟು ಮಾಡಿದ್ದರೂ ಕೂಡ ನನ್ನ ಈ ಸೇವೆಗೆ ಗರುಡನ ಸೇವೆಯಂಥ ಮೌಲ್ಯ ಬರಲು ಶಕ್ಯವೇ? ಆದರೆ ಇಷ್ಟೊಂದು ಸೇವೆ ಮಾಡಿದ ಆ ಗರುಡನೂ ಕೂಡ ಈ ವಿಶ್ವರೂಪ ದರ್ಶನದ ವಿಷಯವನ್ನೇ ತೆಗೆದಿರುವುದಿಲ್ಲ. ನೀಕಾಯ ಸನಕಾದಿಕಾಹುನಿ ಧವಳ ಪರಿತಯಾ ಹಿ ನಾಗವೇಶ ಸಾಳ ನೀ ಆವಡೇನ ಕಾಯ ಪ್ರೇಮಳ ಗೋಕುಳೀಚಿಯ ಐಸಾ. ಸನಕಾದಿಗಳಿಗಿಂತ ಹತ್ತಿರದವನೇ ನಾನು ಆದರೆ ಅವರಿಗೂ ಸಾಧಿಸಲಿಕ್ಕಾಗಲಿಲ್ಲ. ಇದನ್ನು ಗೋಕುಲದ ಪ್ರಿಯ ಜನರಷ್ಟೇನು ನಾನು ಸೇರುವೆನೆ ಅವನಿಗೆ. ನನಗೆ ಭಗವಂತನೊಂದಿಗೆ ಸನಕಾದಿಗಳಿಗಿಂತಲೂ ಹೆಚ್ಚಿಗೆ ಸಲಿಗೆ ಇರುವುದೇ ಆದರೆ ಅವರಿಗೂ ಇದನ್ನು ಸಾಧಿಸಲಿಕ್ಕಾಗಲಿಲ್ಲ. ಅದೇ ರೀತಿ ನಾನು ಇವನಿಗೆ ಗೋಕುಲದ ಪ್ರಿಯ ಜನರಷ್ಟು ಸೇರುವೆನೆ. ತಯಾತೇಹಿ ಲೇಖುರಪಣೆ ಧಕವಿಲೆ ಏಕಾಚೆ ಗರ್ಭವಾಸಹಿ ಸಾಹಿಲೆ ಪರಿವಿಶ್ವರೂಪ ಹೇ ರಾಹವಿಲೆ ನ ದಾವೀತ ಕವನ. ಅವರನ್ನು ಬಾಲಕ ಭಾವದಿಂದ ಮೋಸಗೊಳಿಸಿದನು ಅಂಬರೀಷನಿಗಾಗಿ ಗರ್ಭವಾಸ ಸಹಿಸಿದನು ಆದರೆ ವಿಶ್ವರೂಪ ಹಾಗೆ ಉಳಿಸಿದನು ಯಾರಿಗೂ ತೋರಿಸದೆ. ಅಲ್ಲಿ ಗೋಕುಲದಲ್ಲಿ ಅಲ್ಲಿಯ ಪ್ರಿಯ ಜನರಿಗೆ ತಾನು ಒಬ್ಬ ಬಾಲಕನಿರುವೆನೆಂಬ ಭಾವ ತೋರಿಸಿ ಅವರನ್ನು ಮೋಸಗೊಳಿಸಿದನು. ಒಬ್ಬನಿಗಾಗಿ ಅಂದರೆ ಅಂಬರೀಷ ರಾಜನಿಗಾಗಿ 10 ಗರ್ಭವಾಸವನ್ನು ಸಹಿಸಿಕೊಂಡನು ಆದರೆ
ವಿಶ್ವರೂಪವನ್ನು ಗುಪ್ತವಾಗಿಟ್ಟುಕೊಂಡನು, ಯಾರಿಗೂ ತೋರಿಸಲಿಲ್ಲ. ಹಾ ಠಾಯವರಿ ಭುಜ ಯಾಸಿಯೇ ಅಂತರೀತೇ ನಿಜ ಕೇವಿ ಉರಾ ಉರಿ ಮದ ಕುಸೋ ಏಪ. ಇದು ಇಷ್ಟೊಂದು ರಹಸ್ಯವಾಗಿರುವುದು, ಇವನ ಅಂತರಂಗದ ಸ್ವರೂಪವಿರುವುದು ನನಗೆ ತತ್ಕ್ಷಣವೇ ಹೇಗೆ ವಿಶ್ವರೂಪ ತೋರಿಸೆಂದು ಕೇಳಲಿಕ್ಕಾಗುವುದು? ಈ ವಿಶ್ವರೂಪ ದರ್ಶನವು ಇಷ್ಟೊಂದು ರಹಸ್ಯಪೂರ್ಣವಾಗಿದ್ದು ಈ ಶ್ರೀಕೃಷ್ಣನ ಅಂತರಂಗದ ವಿಷಯವೇ ಆಗಿರುವುದು. ಹೀಗಿರುವಾಗ ನನಗೆ ಇದನ್ನು ಕುರಿತು ತತ್ಕ್ಷಣವೇ ತೋರಿಸೆಂದು ಹೇಗೆ ಕೇಳಲಿಕ್ಕಾಗುವುದು? ಅಣೇ ನ ಪುಷೇತಿ ದರಿ ಮಣೇ ತರಿ ವಿಶ್ವರೂಪ ದೇಖಿಲಿಯಾ ವಿಣೇ ಸುಖೀ ನೋಹೇಸಿ ಪರಿದಿಣೇ ತೇಹಿ ವಿಪಾಯೇ. ಹಾಗೂ ಕೇಳಬಾರದೆಂದರೂ ನನಗೆ ವಿಶ್ವರೂಪ ನೋಡದ ಹೊರತಾಗಿ ಸುಖವಾಗುವುದಿಲ್ಲ, ಅಷ್ಟೇ ಅಲ್ಲದೆ ನನಗೆ ಬದುಕುವುದು ಅಸಂಭವವೇ? ಅಷ್ಟು ಹೀಗಿರುವಾಗ ನಾನು ಹೋಗಲಿ ಬಿಡು ಎಂದು ಕೇಳದೇ ಇದ್ದರೆ ಈ ವಿಶ್ವರೂಪ ದರ್ಶನದ ಹೊರತಾಗಿ ನನಗೆ ನಿಜವಾಗಿ ಸುಖವಾಗುವುದಿಲ್ಲ. ಇಷ್ಟೇ ಅಲ್ಲದೆ ನಾನು ಜೀವಂತ ಇರುತ್ತೇನೆಯೋ ಇಲ್ಲವೋ ಎಂಬುದರ ಬಗೆಗೂ ಸಂಶಯವೇ ಇರುತ್ತದೆ. ಮನೋನಿ ಆತ ಪುಷೋ ಅಳುಮಾಳಸೆ ಮಗಕರು ದೇವಾ ಠಾಕೆ ತೈಸೆ ಏನೇ ಪ್ರವರ್ತಲ ಸಾಧ್ವಸೆ ಪಾರ್ಥು ಬೋಲೋ. ಆದ್ದರಿಂದ ಈಗ ಕೇಳೋಣ ಸಾವಕಾಶವಾಗಿ, ಅನಂತರ ಮಾಡೋಣ ಭಗವಂತನಿಗೆ ಸೇರುವ ಹಾಗೆ. ಈ ರೀತಿ ಪ್ರವೃತ್ತನಾದನು ಹೆದರುತ್ತ ತಾನಾಗೆ ಮಾತನಾಡಲು. ಆದ್ದರಿಂದ ಈಗ ನಿಧಾನವಾಗಿ ಕೇಳೋಣ, ಆಮೇಲೆ ಬೇಕಾದರೆ ಭಗವಂತನಿಗೆ ಸೇರುವಂತೆ ಮಾಡೋಣ. ಈ ರೀತಿಯಾಗಿ ಹೆದರುತ್ತ ಹೆದರುತ್ತ ತಾನಾಗಿಯೇ ಮಾತನಾಡಲು ಪ್ರವೃತ್ತನಾದನು. ಪರಿತೋಚಿ ಐಸೇನಿ ಭಾವೇ ಜೇ ಏಕಾದು ಉತ್ತರಾ ಸವೇ ದಾವಿ ವಿಶ್ವರೂಪ ಆಘವೇ ಧಾಡಾ ದೇವುನಿ. ಆದರೆ ಅದನ್ನೇ ಯಂತ್ರ ಭಾವದಿಂದ ಕೇಳಿದನೆಂದರೆ ಒಂದೆರಡು ಮಾತುಗಳಿಂದ ತೋರಿಸಿಬಿಡಬೇಕೆನಿಸುವಂತೆ ವಿಶ್ವರೂಪ ಸಂಪೂರ್ಣವಾದ ಬಹಳ ಶೀಘ್ರವಾಗಿ. ಆದರೆ ಆ ಕೇಳುವುದನ್ನೇ ಒಂದೆರಡು ಮಾತುಗಳಲ್ಲಿ ಎಂಥ ಭಾವದಿಂದ ಕೇಳಿದನೆಂದರೆ ಅತ್ಯಂತ ಶೀಘ್ರವಾಗಿ ಸಂಪೂರ್ಣ ವಿಶ್ವರೂಪವನ್ನು ತೋರಿಸಬೇಕೆನಿಸುವಂತೆ ಕೇಳಿದನು. ಅಹೋ ವಾಸರು ದೇಶಿಲಿಯಾಚಿ ಸಾಥಿ ಭೇನು ಖಡಬಡೋ ನೀ ಮೋಹೆ ಉಠಿ ಮಗಸ್ತನ ಮುಖಾಚಿಯೇ ಭೇತಿ ಕಾಯಪಾನ್ನಾನೇ. ನೋಡಿದೊಡನೆ ಕರುವನ್ನು ಪ್ರೀತಿಯಿಂದ ಗಡಬಡಿಸಿ ಏಳುವುದು ಧೇನು. ಆಗ ಕರು ಸ್ತನಗಳಿಗೆ ಹತ್ತಲು ಬಾಯನ್ನು ತ್ವರೆ ಬಚ್ಚಿಟ್ಟುಕೊಳ್ಳುವುದೇ. ಹಸುವಿನ ಹಾಲು ಕರೆಯಬೇಕೆಂದು ಕರುವನ್ನು ಬಿಟ್ಟಾಗ ಆ ಕರು ಹತ್ತಿರ ಬಂದದ್ದನ್ನು ನೋಡಿ ಮಲಗಿದ ಹಸು ಆಕಳು ಒಮ್ಮೆಲೆ ಗಡಬಡಿಸಿ ಎದ್ದು ನಿಲ್ಲುವುದು. ಆಗ ಕರು ಸ್ತನಗಳಿಗೆ ಬಾಯಿ ಹತ್ತಲು ಆಗ ಆಕಳು ತನ್ನ ತ್ವರೆಯನ್ನು ಬಚ್ಚಿಟ್ಟುಕೊಳ್ಳುವುದೇ. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.